ಕೆಜಿಎಫ್ ತಾಲೂಕು ಮಟ್ಟದ ಕ್ರೀಡಾಕೂಟದ ಸಮಾರೋಪ ಸಮಾರಂಭವನ್ನು ಇಂದು ನಗರದ ಮುನ್ಸಿಪಲ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕೋಲಾರದ ಗೆಳೆಯರ ಬಳಗ, ಕೆಜಿಎಫ್ನ ರೋಟರಿ ಸಂಸ್ಥೆ ಹಾಗೂ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಟ್ರ್ಯಾಕ್ ಸೂಟುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗೆಳೆಯರ ಬಳಗದ ಅಧ್ಯಕ್ಷರಾದ ಕೋರಗೊಂಡಳ್ಳಿ ನಾರಾಯಣಸ್ವಾಮಿ, ಬೇತಮಂಗಳದ ಶ್ರೀ ದತ್ತಸಾಯಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಆಮೋ ಲಕ್ಷ್ಮೀನಾರಾಯಣ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಕಾರ್ಯದರ್ಶಿ ಎಸ್ ಕೃಷ್ಣಮೂರ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಾಗಭೂಷಣಂ, ಬಡ್ತಿ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಾಬು, ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಾದ ಅಶ್ವಥ್, ಗಂಗಾಧರ್, ಸೋಮಶೇಖರ್, ಸುರೇಶ್ ಹಾಗೂ ಇತರರು ಹಾಜರಿದ್ದರು. ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಏನು ಇವತ್ತು ಎಲ್ಲ ಮೇಲಾಟಗಳಿತ್ತು, ಮೇಲಾಟಗಳಲ್ಲಿ ತಾವೆಲ್ಲ ಭಾಗವಹಿಸಿ ಬಹಳ ಜನ ಪ್ರಥಮ ದ್ವಿತೀಯ ಎಲ್ಲ ಬಂದಿದ್ದೀರಾ. ಮೊದಲಿಗೆ ನಿಮಗೆ ಯಾರು ವಿನ್ ಆಗಿದ್ರೆ ಅವ್ರಿಗೆಲ್ಲ ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳನ್ನ ಸಲ್ಲಿಸ್ತಾ, ಯಾರು ಎರಡೇ ಸ್ಥಾನದ ಮೂರನೇ ಸ್ಥಾನ ಪಡ್ಕೊಂಡಿರ್ತಾರೆ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಯತ್ನ ಮಾಡಿ ಅಂತ ತಮಗೆ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಆಮೋಣ್ಣನವರೇ, ಮುಖ್ಯ ಅತಿಥಿ ಇರ್ತಕ್ಕಂಥ ಕೋಲಾರದ ಶಿಕ್ಷಕರ ಗೆಳೆಯರ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾರಾಯಣ ಸ್ವಾಮಿ ಅಣ್ಣವರೇ, ಪ್ರಾಥಮಿಕ ಶಾಲಾ ಶಿಕ್ಷಕ ಪದಾಧಿಕಾರಿಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರ್ತದ ಬಗ್ಗೆ ಹೇಳ್ಬಿಡ್ತೇನೆ. ಕಳೆದ ಒಂದು ಸರ್ಕಾರಿ ನೌಕರ ಕ್ರೀಡಾಕೂಟ ಕಳೆದ ಒಂದು ಎರಡು ವರ್ಷಗಳಿಂದ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಮಗೆ ಕಲ್ಲಣ್ಣವರು ನಾರಾಯಣ ಸ್ವಾಮಿ ಸರ್ ಅವರು ನಮಗೆ ಪರಿಚಯ ಆಗಿದ್ದಾರೆ ಎರಡು ವರ್ಷಗಳಿಂದ. ಅವರು ಯಾವುದೇ ಕೋಲಾರ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಪೆನ್ನು ಪೆನ್ಸಿಲಿಂದ ಹಿಡಿದು ಪುಸ್ತಕಗಳಿಂದ ಹಿಡಿದು ಬ್ಯಾಗಿಂದ ಹಿಡಿದು ಕಟ್ಟಡ, ವಾಟರ್ ಫಿಲ್ಟರ್, ಬಿಲ್ಡಿಂಗ್ ಕೂಡ ಕಟ್ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ. ಅಂದ್ರೆ ಸಿಎಸ್ಆರ್ ಫಂಡ್ ಅನ್ನ ಬೆಂಗಳೂರಿಂದ ತಂದು ಬಹಳ ಕಷ್ಟಪಟ್ಟು ಸರ್ಕಾರಿ ಶಾಲೆಗಳನ್ನ ಸರ್ಕಾರಕ್ಕಿಂತ ಹೆಚ್ಚಿನದಾಗಿ ಸಬಲೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಕೋಲಾರದ ಶಿಕ್ಷಕರ ಗೆಳೆಯರ ಬಳಗ. ಆ ಬಳಗದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾರಾಯಣ ಸ್ವಾಮಿ ಅಣ್ಣವರು, ಇವರು ಶಿಕ್ಷಕರ ಜೊತೆಗೆ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ನಮ್ಮ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಸಿಕ್ಕಿದಾಗ ನಮ್ಮ ಕೆಜಿಎಫ್ ದೈಹಿಕ ಶಿಕ್ಷಕರ ಏನು ನಮ್ಮ ಡಾಕ್ಟರ್ ಬಾಬು ಸರ್ ಇದ್ದಾರೆ, ಮತ್ತೆ ನಮ್ಮ ಸುರೇಶ್ ಅವರು ಇದ್ದಾರೆ, ಇತರೆ ನಮ್ಮ ಕೆಜಿಎಫ್ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು ಆ ಕ್ರೀಡಾಕೂಟದಲ್ಲಿ ಬಹಳ ತಮ್ಮದೇ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ರು. ಹಾಗಾಗಿ ನಮ್ಮ ಕೆಜಿಎಫ್ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ನಾರಾಯಣ ಸ್ವಾಮಿ ಸರ್ ಬಹಳ ಅಪ್ರಿಶಿಯೇಟ್ ಮಾಡ್ತಾರೆ. ಕೆಜಿಎಫ್ ಇಂದ ಬರುವಂತಹ ಪಿಟಿ ಟೀಚರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಂಗೆ ತುಂಬಾ ಇಷ್ಟ ಆದ್ರು ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಅವರು ಒಂದು ಮಾತು ಹೇಳಿದ್ರು, ನಿಮ್ಮ ಕೆಜಿಎಫ್ ನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಾನು ಏನಾದ್ರೂ ಕೊಡ್ಬೇಕು, ಅವ್ರಿಗೆ ನಿಮ್ಗೆ ಏನ್ ಬೇಕೋ ಹೇಳಿ ನಾನು ಕೊಡ್ತೀರಿ ಅಂತ ಅವರೇ ಹೇಳಿದ್ರು, ನಾವೇನು ಕೇಳಿಲ್ಲ. ಅಂತ ಔದಾರ್ಯ ಇರ್ತಕ್ಕಂತ ಮನಸ್ಸು ಆ ನಾರಾಯಣ ಸ್ವಾಮಿ ಅಣ್ಣವ್ರದ್ದು. ನಂತರ ಮೊನ್ನೆ ನಾವೆಲ್ಲ ಬಾಬು ಸರ್ ನಾವು ಈ ಸರಿ ನಮ್ಮ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಟೀಚರ್ಸ್ ಗೆ ಟ್ರ್ಯಾಕ್ ಶೂಟ್ಸ್ ಅನ್ನ ಕೊಡ್ಸೋಣ ಅಂತೇಳಿ ಮಾತಾಡ್ಕೊಂಡು, ಜಸ್ಟ್ ಒಂದು ಮಾತು, ಸರ್ ಈ ತರ ಟ್ರ್ಯಾಕ್ ಶೂಟ್ ಕೊಡ್ಬೇಕು ಅಂದ ತಕ್ಷಣ, ಸರ್ ಎಷ್ಟ್ ಬೇಕೋ ನೀವು ತಗೊಳ್ಳಿ, ಎಷ್ಟಾದ್ರೂ ಸರಿ ನಾನು ಮಾಡ್ಕೊಡ್ತೀನಿ ಅಂತೇಳಿ, ನೀವು ಮಾಡಿಸಿ ಅದೇನಿದೆ ಅಮೌಂಟ್ ನಾನು ಕಳಿಸ್ತೀನಿ ಅಂತ ಹೇಳಿದ್ರು. ಎರಡೇ ದಿನದಲ್ಲಿ ನಾವು ಆರ್ಡರ್ ಕೊಟ್ಟಿದ್ದು ಎರಡೇ ದಿನದಲ್ಲಿ ತಕ್ಷಣ ಅಮೌಂಟ್ ಕೊಟ್ಟರು, ತಕ್ಷಣ ತಂದು ಇವತ್ತು ಇಲ್ಲಿ ಶಿಕ್ಷಕರಿಗೆ, ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕೊಡೋಣ ಅಂತ ಹೇಳಿದ್ರು. ಇನ್ನೊಂದು ದೊಡ್ಡ ಗುಣ ಸರ್, ಅದ್ರಲ್ಲೇನು ಗೆಳೆಯರ ಬಳಗ ಅಂತ ಮೆನ್ಷನ್ ಮಾಡಿದ್ರೆ, ಇಲ್ಲ ಇಲ್ಲಪ್ಪ ನಮ್ಮ ಹೆಸರೇನು ಬೇಡ, ನಿಮ್ಮ ಸರ್ಕಾರಿ ನೌಕರ ಸಂಘನೆ ಅಂತ ಹೆಸರಾಕೊಳ್ಳಿ, ನಿಮ್ಮ ಹೆಸರಲ್ಲೇ ಕೊಡಿ, ತೊಂದರೆ ಇಲ್ಲ. ನೋಡಿ ಈಗ ದೊಡ್ಡ ಗುಣ ಯಾರಿಗೂ ಬರ, ಈಗೆಲ್ಲ 10 ರೂಪಾಯಿ ಯಾರಿಗಾದ್ರೂ ದಾನ ಮಾಡಿದ್ರೆ ನನ್ನ ಹೆಸರಾಕು ಅಂತಾರೆ. ಅಂತದ್ರಲ್ಲಿ ಇವತ್ತು 1000 ರೂಪಾಯಿ ಖರ್ಚಾಗಿದ್ರು ಕೂಡ ನಿಮ್ಮ ನೌಕರ ಸಂಘದಿಂದ ಕೊಡಪ್ಪ, ನಿನಗೂ ಒಳ್ಳೆ ಹೆಸರು ಬರಲಿ, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ ತಾಲೂಕಿನಲ್ಲಿ, ಹಾಗಾಗಿ ಅದು ನಿನ್ನ ಜೊತೆಲಿ ನಾನು ಇರ್ತೀನಿ ಅಂತೇಳಿ ನಮಗೆ ಬಹಳ ನಮ್ಮ ಕೋಲಾರ ಜಿಲ್ಲೆನಲ್ಲಿ ನಮ್ಗೆ ಬಹಳ ಎನ್ಕರೇಜ್ ಕೊಡ್ತಾರೆ ನಮ್ಮ ನೌಕರ ಸಂಘಕ್ಕೆ. ಮಕ್ಕಳಿಗೋ ಟೀಚರ್ಸ್ಗೋ ಏನಾದರೂ ಸಹಾಯ ಬೇಕಿದ್ರೆ ಇಮಿಡಿಯೇಟ್ ನಮಗೆ ಸ್ಪಂದಿಸ್ತಾರೆ. ಇವತ್ತು ಅವರು ಬಹಳ ತುಂಬು ಮನಸ್ಸಿನಿಂದ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ಅದು ಕೊಡೋದು ಕೂಡ ನೀವೇ ಕೊಡಿಪ್ಪ ಪರವಾಗಿಲ್ಲ ಅಂದ್ರು, ಅದು ಕೂಡ ಇಲ್ಲ ನೀವು ಬರಬೇಕು ನಿಮ್ ಕೈಯಾರೆ ಕೊಡಬೇಕು ಅಂತೇಳಿ ಇವತ್ತು ಅವ್ರು ಬಂದಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತೆ ನಮ್ಮ ರೋಟರಿ ಕ್ಲಬ್ ವತಿಯಿಂದ, ನಮ್ಮ ಎಲ್ಲ ಶಿಕ್ಷಕರ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ, ಎಲ್ಲ ನಮ್ಮ ಹಿತೇಶಗಳ ಪರವಾಗಿ ನಿಮ್ಮ ಪರವಾಗಿ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ. ಮಟ್ಟದ ಒಂದು ತಾಲೂಕು
ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಟ್ಟು ಇವತ್ತು ನಮ್ಮ ಜೊತೆಲಿದ್ದಾರೆ. ಇವತ್ತು ನಮ್ಮ ರೋಟರಿ ಕಡೆಯಿಂದ ಕೂಡ ಅವರು ಇಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವ್ರಿಗೂ ಕೂಡ ನಾನು ನಮ್ಗೆ ಯಾವಾಗ್ಲೂ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಹಾಗೆ ನಾನು ನಮ್ಮ ವೃಂದ ಸಂಘಗಳ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ನಾವೆಲ್ಲ ನಾನು ಅಂದ್ರೆ ನಾನಲ್ಲ ಇವರೆಲ್ಲ ನಮ್ಮ ನೌಕರ ಸಂಘ ಅಂದ್ರೆ ಎಲ್ಲ ವೃಂದ ಸಂಘಗಳು ಪ್ರಾಥಮಿಕ ಆಗಿರ್ಬೋದು, ಮುಖ್ಯ ಶಿಕ್ಷಕರಾಗಿರ್ಬೋದು, SC ST ನೌಕರ ಸಂಘ ಆಗಿರ್ಬೋದು, ನನ್ನೆಲ್ಲ ಇಲ್ಲಿ ಇರ್ತಕ್ಕಂತ ನಮ್ಮೆಲ್ಲ ಸ್ನೇಹಿತರು ಬಹಳ ನಮ್ಗೆ ಇದೆಲ್ಲ ನಮ್ದು ಸಾಮೂಹಿಕವಾಗಿರ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದೀವಿ ಹೊರತು ಇಲ್ಲಿ ಯಾರ್ದು ಒಬ್ಬರದು ನರಸಿಂಹಮೂರ್ತಿ ಅಥವಾ ನೌಕರ ಸಂಘ ಅಥವಾ ಯಾರೋ ಒಬ್ಬರದು ಅಂತಲ್ಲ, ನಾವೆಲ್ಲರೂ ಒಟ್ಟಿಗೆ ಇರೋದಕ್ಕೆ ಎಲ್ಲ ಕೆಲಸಗಳು ಆಗ್ತಾ ಇದೆ. ಜೊತೆಗೆ ನಮ್ಗೆ ಒಂದು ಶಕ್ತಿ ಅಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರ ಶಕ್ತಿ. ನಮ್ಮ ಡಾಕ್ಟರ್ ಬಾಬು ಸರ್ ಅವರು ಮತ್ತೆ ನಮ್ಮೆಲ್ಲ ದೈಹಿಕ ಶಿಕ್ಷಕರು ನಮ್ದು ಯಾವುದೇ ಕಾರ್ಯಕ್ರಮಗಳು ಏನೇ ಇದ್ರು ಯಾವಾಗ್ಲೂ ನಮ್ಮ ಜೊತೆಲಿ ಇರ್ತಾರೆ, ನಾವು ಅವ್ರ ಜೊತೆಲಿ ಇರ್ತೀವಿ. ಹಾಗಾಗಿ KGF ಅಲ್ಲಿ ಸಂಘಟನೆ ಚೆನ್ನಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ನಮ್ಗೆ ಈ ಕಾರ್ಯಕ್ರಮಕ್ಕೆ ಏನು ಮೂಲ ಮೇನ್ ಅಂದ್ರೆ ಮುಖ್ಯವಾಗಿ ನಮ್ಗೆ ನಾರಾಯಣ ಸ್ವಾಮಿ ಅಣ್ಣವರು ಕಾರಣ ಕರ್ತರಾದ್ರೆ, ಜೊತೆಗೆ ನಮ್ಮ ಇದಕ್ಕೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಆಮೋಣ್ಣವರಾಗಿರ್ಬೋದು, ನಮ್ಮ ಏನು ನೌಕರ ಸಂಘದ ಕಾರ್ಯದರ್ಶಿ ಕೃಷ್ಣಮೂರ್ತಿ ಅವರಾಗಿರ್ಬೋದು, ಅವರು ಬಹಳನೇ ಇದನ್ನ ಇಷ್ಟು ಬೇಗ ಮಾಡ್ಲಿಕ್ಕೆ ಕಾರಣ ಕೃಷ್ಣಮೂರ್ತಿ. ಅದನ್ನ ಬೇಗ ಮಾಡಿಸ್ಬೇಕು, ನಾವು ಸ್ಪೋರ್ಟ್ಸ್ ಅಲ್ಲೇ ಕೊಡಬೇಕು, ಬೇರೆ ಟೈಪಲ್ಲಿ ಕೊಟ್ರೆ ಚೆನ್ನಾಗಿರಲ್ಲ ಅಂತೇಳಿ ನಮ್ಮನ್ನೆಲ್ಲ ಮೋಟಿವೇಟ್ ಮಾಡಿ ಇವತ್ತು ಈ ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲರೂ ಏನ್ ಕಾರಣಕರ್ತರಾಗಿದ್ರ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಪ್ರಾಸ್ತಾವಿಕವಾಗಿ ಏನ್ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಸಹಾಯ ಮತ್ತು ಸಹಕಾರವನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ, ಎಲ್ರಿಗೂ ಅದು ಕೊಡ್ತಾ ಇದ್ದಾರೆ. ಮುಂದೆ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ನೆರವನ್ನ ಮಾಡಲಿ ಅಂತ ಅವರಿಗೆ ಆ ಶಕ್ತಿ ದೇವರು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮನಸ್ಸು ಬರಬೇಕಲ್ಲ ಕೊಡೋದಕ್ಕೆ, ಶಾಲೆಗಳು ಕೊಡೋದಕ್ಕೆ ಬೇಕಾದ ಜನ ಲಕ್ಷಾಂತರ ರೂಪಾಯಿ ಕೊಡ್ತಕ್ಕಂಥವ್ರು ಇದಾರೆ. ಇವತ್ತು ಬೆಳಗ್ಗೆ ಎಲ್ಲಾ ಪೇಪರ್ಗಳಲ್ಲೂ ಕೂಡ 12 ಲಕ್ಷ 16 ಲಕ್ಷ ಈ ತರ ಲಕ್ಷ ಕೋಟಿಗಳು ಸಹಕಾರ ಇರ್ತಾರೆ. ಆದ್ರೆ ಅದು ಸೇರ್ತಾರೆ ಅಂತಲ್ಲ, ಆದ್ರೂ ಕೂಡ ಕೊಡಬೇಕು ಮಾಡಬೇಕು ಅನ್ನೋ ಒಂದು ಇದೆಯಲ್ಲ, ಅದು ಭಾರಿ ದೊಡ್ಡದು. ಆತರ ಒಂದು ಮನಸ್ಸನ್ನು ಇಟ್ಟು ಅನೇಕ ಶಾಲೆಗಳಿಗೆ ಅನೇಕ ರೀತಿಯಲ್ಲಿ ಅವರು ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ನನ್ನ ವೈಯಕ್ತಿಕವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಎಲ್ಲ ಮಕ್ಕಳ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳು. ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಎಲ್ಲೋ ದೈಹಿಕ ಅವರು ಇವರು ಅನ್ನೋದೆಲ್ಲ ಎಲ್ಲಾ ಶಿಕ್ಷಕರಿಗೂ ಅನಂತ ಅನಂತ ಧನ್ಯವಾದಗಳು. ಅದರಲ್ಲಿ ಈಗ ಮಕ್ಕಳು ಕೂಡ ಹಳ್ಳಿಗೆ ಹೋಗ್ಬೇಕಾಗ್ತದೆ, ಸಮಯ ಕಾಲ ಗೆದ್ದಿರ್ತಕ್ಕಂಥ ಮಕ್ಕಳೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಎರಡನೇ ಸ್ಥಾನ ಮೂರನೇ ಸ್ಥಾನ ಬಂದಿರತಕ್ಕಂಥ ಸೋತಿಯವರು ಕೂಡ ಮುಂದಿನ ದಿನಗಳಲ್ಲಿ ಗೆದ್ದು ಆ ಒಂದು ಸ್ಥಾನವನ್ನು ಪಡಿಬೇಕು ಅಂತ ಹೇಳಿ ಹೇಳಿ ಆಯ್ತಾ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ವಿಶೇಷವಾಗಿ ಯಾಕೆಂತ ಹೇಳಿದ್ರೆ ಇಲ್ಲಿ ನಾನು ಕಂಡ ಹಾಗೆ ಸೆಂಟ್ ಜೋಸೆಫ್ ಸೆಂಟ್ ಜೋಸೆಫ್ ಟೀಚರ್ಸು ಮಕ್ಕಳಿಗೆ ಚೆನ್ನಾಗಿ ತಯಾರು ಮಾಡಿದ್ರು. ಆ ಸ್ಟೆಪ್ ಹಾಕೋದಾಗ್ಲಿ ಓಡೋಡೋದಾಗ್ಲಿ ಅದೆಲ್ಲ ಕೂಡ ನಾನು ಸೆಂಟರ್ ಮತ್ತು ಸೆಂಟ್ ಜೋಸೆಫ್ ಅವರು ಯಾಕಂತೇಳಿದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅದೊಂದು ಕೊರತೆ ಇರ್ತದೆ. ನಾನು ನೇರವಾಗಿ ಅವ್ರ ಸಾರ್ ಕೇಳಿದೆ ಏನ್ತಾರಂಗಂತೇಳಿ ಕೇಳಿ ಅವರು ಸಾರ್ ನಾನು ಇಲ್ಲಿಂದ ಓದ್ ಮೇಲೆ ತಿರುಗಿ ಪ್ರಾಕ್ಟೀಸು ಇಷ್ಟೊತ್ತವರೆಗೂ ಮಾಡ್ತೀನಿ ಅಂತ. ಅದು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಂತೂ PT ಮಾಸ್ಗಳಿರಲ್ಲ, ಪ್ರೈವೇಟ್ ಅಲ್ಲಿ ಮಾಡೋ ಮನೆಗೆ ಹೋಗ್ತಾ ಇರಬೇಕು ಹಂಗಾಗುತ್ತೆ. ಬಟ್ ಆದ್ರೆ ಕ್ರೀಡೆಗೆ ಮಾತ್ರ ಯಾವಾಗಲೂ ಪ್ರಾಕ್ಟೀಸ್ ಅನ್ನೋದು ಭಾರಿ ಅಚ್ಚುಕಟ್ಟಾಗಿ ಬೇಕೇ ಬೇಕಾಗುತ್ತೆ. ಅದಕ್ಕೆ ನಾನು ಅವರಿಗೆ KGF ನಮ್ಮ ಏನು ಇಬ್ರು ಶಿಕ್ಷಕರಿಗೆ ನಾನು ದೈಹಿಕ ಶಿಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಆ ಇದು ಆ ಸ್ಟೆಪ್ ಅದು ಬೇಕು, ಆ ಒಂದು ಇದನ್ನ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೂ ಕೂಡ ಆ ಇದನ್ನ ಬೆಳೆಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಶಕ್ತಿಯನ್ನು ಯುಕ್ತಿಯಾಗಿಕೊಳ್ಳಿ ಅಂತ ಹೇಳ್ತಾ ಇಬ್ಬರು ಗ್ರಾಮೀಣ ಭಾಗದಲ್ಲಿ ಬೇತಮಂಗಲ ಸುಂದರಪಾಳ್ಯ ಕ್ಯಾಸಂಬಳ್ಳಿಯವರು ಜಿಲ್ಲೆಗೆ ಹೋಗ್ತಕ್ಕಂಥ ಮಕ್ಕಳು ಫಸ್ಟ್ ಪ್ಲೇಸ್ ಅವರು ಜಿಲ್ಲೆಗೆ ಹೋಗ್ತಾರಲ್ಲ ಆ ಮಕ್ಕಳಿಗೆಲ್ರಿಗೂ ಕೂಡ ಜಿಲ್ಲಾ ಕ್ರೀಡೆ ನಡೆಯುವವರಿಗೂ ಕೂಡ ಡೈಲಿ ಒಂದು ಅಥವಾ ಎರಡು ಕೋಲಿ ಮಟ್ಟಿಗಳನ್ನ ನಾನು ವೈಯಕ್ತಿಕವಾಗಿ ಕೊಡೋದಕ್ಕೆ ಆವಾಗಲೇ ತೀರ್ಮಾನ ಮಾಡಿದ್ದೀನಿ. ಅದನ್ನ ಹೇಳಿ ಕಳಿಸಿದ್ದೀನಿ. ಆ ಜಯಮಂಗಲ ಟೀಚರ್ ಬಂದರು ಹೇಳಿ ಕಳಿಸ್ದೆ ಸರ್ ನೀವು ಬಂದು ಒಂದು ಕೇಳ್ತು ಒಳ್ಳೆ ಮಟ್ಟ ತಗೊಂಡೋಗಿ ಅಮ್ಮಕೊಂಡು ಬಾಬಾ ಹಳ್ಳಿಯಿಂದ ಎಲ್ಲಿಂದಾನೋ ಜಯಮಂಗಲಲ್ಲಿ ಟಾಪ್ ಇದೆ ಇಲ್ಲ ಅದಕ್ಕೋಸ್ಕರ ಆತರ ಯಾರಾದ್ರೂ ಹಳ್ಳಿ ಮಕ್ಕಳಿದ್ರು ಅವರಿಗೆ ಆ ಒಂದು ಬೇಕು ಅನ್ನೋದ್ರೆ ಬಂದು ಸುರೇಶ್ ಸರ್ ಅವರ ನೇತೃತ್ವದಲ್ಲಿ 18 ಮಕ್ಕಳಿರ್ತಕ್ಕಂತ ಒಂದು ಒಳ್ಳೆ ತಂಡವನ್ನ ತರಬೇತಿ ಕೊಟ್ಟು ಒಳ್ಳೆ ಅವರಿಗೆ ಇದನ್ನ ಸನ್ನದ್ಧ ಮಾಡಿ
ಡೆಲ್ಲಿ ಯೂತ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯ ಮಟ್ಟದಿಂದ ಡೆಲ್ಲಿ ನ್ಯಾಷನಲ್ ಮಟ್ಟಕ್ಕೆ ಹೋಗಿ ಅವರು ಅಲ್ಲಿ ಹಾಕಿಯಲ್ಲಿ ವಿನ್ನರ್ಸ್ ಆಗಿರ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಆ ದೈಹಿಕ ಶಿಕ್ಷಕರಿಗೂ ಮತ್ತೆ ಪುಟಾಣಿಗಳಿಗೂ ಕೂಡ. ಈ ಒಂದು ಕೆಜಿಎಫ್ ತಂಡ ಡೆಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಭೂಷಣ್ ಅವರು ಕೂಡ ಆ ಮಕ್ಕಳಿಗೆ ಡೆಲ್ಲಿಯಲ್ಲಿ ಇರ್ತಕ್ಕಂಥದ್ದು ಊಟ ತಿಂಡಿ ಏನು ಬೇಕಾಗಿತ್ತೋ ಅದನ್ನ ಆರ್ಥಿಕ ಸಹಾಯ ಮಾಡಿರ್ತಾರೆ. ನೌಕರ ಸಂಘ ಮತ್ತೆ ಪ್ರಾಥಮಿಕ ಅದ್ರ ಜೊತೆಗೆ ಮತ್ತೆ ಹರಿಗೋಪಿ ಅಂತಕ್ಕಂಥ ಒಬ್ಬ ದಾನಿಗಳು ಕೂಡ ಈ ಮಕ್ಕಳಿಗೆ ಆರ್ಥಿಕವಾಗಿ ನೆರವನ್ನು ನೀಡಿರ್ತಾರೆ. ಸರ್ಕಾರಿ ನೌಕರ ಸಂಘ ಮತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಖ್ಯವಾಗಿದ್ದರೂ ಕೂಡ ಇದರ ಜೊತೆಗೆ ಬಡ್ತಿ ಮುಖ್ಯ ಶಿಕ್ಷಕರ ಸಂಘ ಎಸ್ಸಿ ಎಸ್ಟಿ ಸಮನ್ವಯ ಕ್ಷೇತ್ರ ಈ ಒಂದು ಇದಕ್ಕೆ ಆಕೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಡೆಲ್ಲಿಯಲ್ಲಿ ವಿನ್ನರ್ಸ್ ಆಗಿ ನಮ್ಮ ಕೆಜಿಎಫ್ ನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಆ ಒಂದು ಆ ಮಕ್ಕಳು ಮತ್ತೆ ಅವರ ಒಂದು ಕೋಚಿಂಗ್ ಆಗುತ್ತೆ ಜಾವೀದ್ ಸರ್ ಮತ್ತೆ ಸುರೇಶ್ ಸರ್ ಅವರ ತಂಡದಿಂದ ಆರ್ಥಿಕ ಸಹಕಾರವನ್ನು ನೀಡಿರ್ತಕ್ಕಂಥ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಸರ್ ಅವರಿಗೆ ಮತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗಭೂಷಣ್ ಸರ್ ಅವರಿಗೆ ಒಂದು ಕಿರು ಸನ್ಮಾನವನ್ನ ಮಾಡಬೇಕಂತ ಅವ್ರು ಬಯಸ್ತಾ ಇದ್ದಾರೆ. ದಯವಿಟ್ಟು ಅವರಿಬ್ರು ಮುಂದೆ ಬಂದು ಆ ಒಂದು ಸನ್ಮಾನ ಹೋಗ್ತಾ ಇದ್ರೆ ಅದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಅವರನ್ನ ಅವರಿಗೆ ತರಬೇತಿ ನೀಡಿರ್ತಕ್ಕಂಥ ಜಾವೀದ್ ಮತ್ತೆ ಸುರೇಶ್ ಸರ್ ಅವರು ನಿಜವಾಗ್ಲೂ ಇಲ್ಲಿ ನಾವು ಅವರನ್ನ ನಾವು ಸನ್ಮಾನಿಸಬೇಕಾಗುತ್ತೆ. ನಾವಲ್ಲ ಖಂಡಿತವಾಗ್ಲೂ ಇದು ಇದೆಲ್ಲ ಆಗ್ಬಾರ್ದು, ಯಾಕಂದ್ರೆ ನಮ್ಮ ಕಡೆ ಸಹಾಯ ಆಗಿದೆ ಅಷ್ಟು ಬಿಟ್ರೆ ಅವರು ಸಾಧನೆ ಅವ್ರದ್ದು ಸಾಧನೆ ಮಕ್ಕಳದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ವೇದಿಕೆಯಲ್ಲಿ ನಮ್ಮ ಆ ಶಿಕ್ಷಕರನ್ನ ಜಾವೀದ್ ಮತ್ತು ಸುರೇಶ್ ಅವರನ್ನ ಒಂದು ಒಳ್ಳೆ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಮಾತನ್ನ ಹೇಳ್ತಾ ಅವರು ಹಿಂದೆ ನಮ್ಮ ಡಿ ಪಿ ಬಾಬು ಇದ್ದೇ ಇದ್ದಾರೆ. ಸೊ ಅವ್ರು ನಮ್ ಜೊತೆ ಇರ್ತಾರೆ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಅವರಿಬ್ಬರಿಗೂ ಸನ್ಮಾನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಅವ್ರು ಒಳ್ಳೇದಾಗ್ಲಿ, ಮಕ್ಕಳು ಕೂಡ ಒಳ್ಳೆ ಸಾಧನೆ ಮಾಡಿದ್ರ ರಾಷ್ಟ್ರ ಮಟ್ಟದಲ್ಲಿ. ಸೊ ನಿಮ್ಗೂ ಕೂಡ ಒಳ್ಳೇದಾಗ್ಲಿ, ನಿಮಗೆ ನಿಮ್ಮ ಕುಟುಂಬಕ್ಕೆ ಭಗವಂತ ಆಯುರೋಗ್ಯ ಐಶ್ವರ್ಯ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭ ಆಗ್ಲಿ ಅಂತ ನನ್ನ ಮಾತನ್ನು. ತುಂಬಾ ಖುಷಿ ಕೊಡ್ತಾ ಇದೆ, ಯಾಕಂದ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಅಲ್ವಾ. ಈಗ ನೋಡಿ ಎಕ್ಸಾಮ್ ಬರೀತೀರಿ, ನೂರಕ್ಕೆ ನೂರು ಎಲ್ರು ಬೇಗ ತೆಗಿಬಹುದು ಅಲ್ವಾ, ಆದ್ರೆ ನೂರಕ್ಕೆ ಐದು ಜನ ಭಾಗವಹಿಸಿದ್ರೆ ಐದು ಜನ ಫಸ್ಟ್ ಬರಕ್ಕಾಗಲ್ಲ, ಆಗುತ್ತಾ? ಆಗೋದಿಲ್ಲ. ಆದ್ರೂ ಕೂಡ ಎಲ್ಲರೂ ಉತ್ತಮವಾದ ಮಕ್ಕಳೇ, ನಿಮ್ಗೆಲ್ಲ ಹೆಲ್ತ್ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಎಲ್ಲಿ ಆರೋಗ್ಯವಾದ ದೇಹ ಇರುತ್ತೋ ಅಲ್ಲಿ ಆರೋಗ್ಯವಾದ ಮನಸ್ಸಿರುತ್ತೆ, ನಾವು ಓದಕ್ಕಾಗ್ಲಿ ಮತ್ತೆ ಏನನ್ನ ಯೋಚನೆ ಮಾಡೋಕ್ಕಾಗ್ಲಿ ಅನುಕೂಲ ಆಗುತ್ತೆ ಅಲ್ವಾ. ಹಾಗಾಗಿ ಎಲ್ರಿಗೂ ಮುಂದಿನ ದಿನಗಳಲ್ಲಿ ಹೆಚ್ಚು ಭಾಗವಹಿಸಿ ಕ್ರೀಡೆಗಳಲ್ಲಿ ಉತ್ತಮ ಗೆಲುವನ್ನು ಸಾಧಿಸಿದಂತ ಆರೈಸ್ತಾ, ಮತ್ತೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಗೆಳೆಯರ ಬಳಗ ಅಂತ, ನೋಡಿ ಗೆಳೆಯರ ಬಳಗ ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ಗೆಳೆಯರಿದ್ದಾರೆ, ಹೌದಾ ಇಲ್ಲ? ಈಗ ನಿಮಗೂ ಗೆಳೆಯರಿದ್ದಾರೆ, ನಮಗೂ ಗೆಳೆಯರಿದ್ದಾರೆ ಅಲ್ವಾ. ಪ್ರಯತ್ನ ಅನ್ನೋದು ಮುಖ್ಯ. ಆಮೇಲೆ ಏನೋ ಇಲ್ಲ, ಎಲ್ಲಾ ಕಡೆ ದಾನಿಗಳಿದ್ದಾರೆ. ಇದ್ರ ಬಗ್ಗೆ ಗೆಳೆಯರ ಬಗ್ಗೆ ಸ್ವಲ್ಪ ನಾನು ವಿವರಣವಾಗಿ ಹೇಳ್ಬಿಡ್ತೇನೆ. ನಾನೊಬ್ಬ ಪ್ರೈಮರಿ ಸ್ಕೂಲ್ ಟೀಚರ್, ಒಂದ್ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಗವರ್ಮೆಂಟ್ ಸ್ಕೂಲ್ ಗೊತ್ತಿದೆಯಲ್ಲ ಹೆಂಗಿರುತ್ತೆ ಅಂತ. ಅಲ್ಲಿ ಬುಕ್ ಇದೆ, ಪೆನ್ ಇಲ್ಲ, ಪೆನ್ ಇದೆ, ಬುಕ್ ಇಲ್ಲ ಮಕ್ಕಳ ಹತ್ರ. ಹಂಗಾಗಿ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಒಬ್ಬ ಸ್ನೇಹಿತ ಬಂದ, ಒಂದು ಬ್ಯಾಂಕ್ ಅಲ್ಲಿ ಶ್ಯೂರಿಟಿ ಹಾಕ್ಬೇಕು ಬಾ ಅಂತ ಕರೆದ. ಶ್ಯೂರಿಟಿ ಅಂದ್ರೆ ನನ್ಗೆ ಗೊತ್ತಿಲ್ಲ, ನಾನೇ ನನ್ ಕಡೆ ಸೈನ್ ಹಾಕೋದಲ್ವಾ ಅಷ್ಟೇ ಅಂತ ಹೋಗಿ ಸೈನ್ ಹಾಕಿದೆ. 20 ಪೆನ್ಸಿಲ್, 20 ನೋಟ್ಬುಕ್ ತಗೊಂಡ್ ಬಂದೆ. ಅಲ್ಲಿಂದ ಪ್ರಾರಂಭ ಆಗಿ ಆಮೇಲೆ ನಮ್ಮ ಸ್ನೇಹಿತರೊಬ್ರು ವೀರಣ್ಣಗೌಡ ಅಂತ ಸಿಆರ್ಪಿ ಆಗಿ ಬಂದ್ರು. ಆಮೇಲೆ ಕ್ಲಸ್ಟರ್ ಗಳ ಮಾಡ ಸರ್ ಅಂತಂದ್ರು. ಆ ಒಂದು ಕ್ಲಸ್ಟರ್ ಅಲ್ಲಿ ಆ ಬಿಗ್ಲಿ ಹೊಸಳ್ಳಿ ಅಂತ ಏನ್ ಕ್ಲಸ್ಟರ್ ಇದೆ ಅಲ್ಲಿ ಪ್ರತಿ ಸ್ಕೂಲ್ ಅಲ್ಲಿನು ಚೇರು. ನಮ್ಮ ಸ್ಕೂಲ್ ಅಲ್ಲಿ ಇತ್ತಂದ್ರೆ ಎಲ್ಲಾ ಸ್ಕೂಲ್ ಅಲ್ಲಿ ಕೆಂಪು ಚೇರೇ ಇರಬೇಕು. ಅಂಬೇಡ್ಕರ್ ಫೋಟೋ ನಮ್ಮ ಸ್ಕೂಲ್ ಅಲ್ಲಿ ಇತ್ತಂದ್ರೆ ಯಾವ್ದೇ ತರ ಫೋಟೋ ಇರಬೇಕು. ಗಡಿಯಾರ ನಮ್ಮ ಸ್ಕೂಲ್ ಏನಿದೆ ಅಂದ್ರೆ ಎಲ್ಲಾ ಸ್ಕೂಲ್ ಅಲ್ಲಿ ಗಡಿಯಾರ ಇರಬೇಕು. ಈ ತರ ಒಂದು ಯೂನಿಫಾರ್ಮ್ ಮಾಡಿದ್ರೆ ಆಮೇಲೆ ದೇವ್ರ ದಯದಿಂದ ಹೊರಗಡೆ ಹೋದ್ರೆ ಇಡೀ ಕ್ಲಸ್ಟರ್ ತಾಲೂಕು ಜಿಲ್ಲಾ ಮಟ್ಟಕ್ಕೂ ಈ ಕೋವಿಡ್ ಬರಕ್ ಮೊದಲು ಇಡೀ ಜಿಲ್ಲೆಗೆ ನೋಟ್ಬುಕ್ ಕೊಡುವಂತ ವ್ಯವಸ್ಥೆನೂ ಮಾಡಿದ್ರೆ. ಆದ್ರೆ ಕೋವಿಡ್ ಬಂತು, ಅದರಲ್ಲಿ ನಾವು ಕೊಡ್ತಾ ಇಲ್ಲ, ಯಾವುದೋ ಒಂದು ಕಂಪ್ನಿಯಿಂದ ಸಿಎಸ್ಆರ್ ಕೊಂಡು ಸ್ಯಾಮ್ಸಂಗ್ ಎಪ್ಸಾನ್ ಅಂತ ಕೇಳಿದ್ರಲ್ಲ, ಆ ಒಂದು ಕಂಪ್ನಿಗಳಿಂದ ತಂದು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಈಗೇನಾಯ್ತು, ಸ್ವಲ್ಪ ಕಡಿಮೆ ಆಯ್ತು ಕೋವಿಡ್, ಸ್ವಲ್ಪ ಸ್ಯಾಮ್ಸಂಗ್ ಕಂಪ್ನಿಯಿಂದ ದುಡ್ಡಿದಾಯ್ತು. ಹಾಗಾಗಿ ಎಪ್ಸನ್ ಕಂಪ್ನಿಯವ್ರು ಮಾಡ್ತಾ ಕೊಡ್ತಾ ಇದಾರೆ. ಅವರು ಏನಂದ್ರೆ ಮಕ್ಕಳಿಗೆ ಎಜುಕೇಶನ್ಗೆ ಕೋಲಾರ ತಾಲೂಕಲ್ಲಿ, ಕೋಲಾರ ಜಿಲ್ಲೆಯಲ್ಲೇ ಸ್ವಲ್ಪ ನೀರು ಅದೆಲ್ಲ ಕಡಿಮೆ ಇದೆಯಲ್ವಾ, ಹಂಗಾಗಿ ಬಡವರು ಜಾಸ್ತಿ ಇದ್ದಾರೆ. ಆದ್ರೆ ಅದಕ್ಕೋಸ್ಕರ ಸ್ವಲ್ಪ ಸಹಾಯ ಆಗಲಿ ಅನ್ನೋ ಒಂದು ಕಾರಣದಿಂದ ಮಾಡ್ತಾ ಇದ್ರೆ ಎಲ್ಲ ಕಡೆ ಪ್ರಯತ್ನ ಮಾಡಿ. ಪ್ರತಿ ಊರಲ್ಲಿನ ಯಾರೊಬ್ರು ದಾನಿಗಳು ಸಿಕ್ಕೇ ಸಿಗ್ತಾರೆ. ಯಾಕಂದ್ರೆ ಯಾರೋ ಕೊಡ್ಬೇಕು, ಯಾರೋ ಕೊಡಿ, ಮತ್ತೆ ಬೇಡಿಕೆ ಇಡ್ತೀರಿ, ಬೇಡ ಇದು ಬೇಡಿಕೆ ಯಾರನ್ನ ಇಟ್ಕೊಂಡ್ ಬೇಡ, ನಾವು ಪ್ರಯತ್ನ ಮಾಡೋಣ, ನಾವು ಲೀಡರ್ಗಳಾಗೋಣ ಅಂತ ಯೋಚನೆ ಮಾಡಬೇಕು. ಹಂಗಾಗಿ ಪ್ರಯತ್ನ ಮಾಡಿ, ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತೆ. ಎಲ್ಲ ಸ್ನೇಹಿತರು ಹೇಳ್ತಾರೆ ಅಂತ ಮಾತ್ರ, ಏನೇ ಸಹಕಾರ ಬೇಕು ಖಂಡಿತ ನಾವು ಕೂಡ ರೆಡಿ ಇದ್ದೀರಿ, ಮತ್ತೆ ನೀವು ಪ್ರಯತ್ನ ಅಂತೂ ಮಾಡಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಒಂದು ಎರಡು ಮಾತನ್ನ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಖುಷಿ ಆಯ್ತಾ ಇದೆ,
ಆದ್ರೂ ಈಗ ಇಲ್ಲಿ ತರಬೇತಿಗೋಸ್ಕರ ನಿಮ್ಗೆ ಕ್ರೀಡಾ ಏನಾಗತ್ತೆ ಇದೆಯೋ ಖಂಡಿತ ನೀವು ಏನ್ ಕೇಳಿದ ನಾನು ಕೊಡ್ತಾ ನಡೀತೀನಿ ಮಾಡಿ. ಮತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಸೆಲೆಕ್ಷನ್ ಆದಾಗ ಸಮಸ್ಯೆ ಬಿದ್ದಾಗ ಖಂಡಿತ ನಮ್ಮ ಸಹಕಾರ ಕೊಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ನರಸಿಂಹಮೂರ್ತಿ ಅವರು ಕೇಳ್ಕೊಳ್ತಾ ಇದೀನಿ. ಈಗ ಕೊಡ್ತೀನಿ ನಿಮ್ಗೆ ಏನ್ ಇದೆಯೋ ಏನ್ ಮೆಟೀರಿಯಲ್ ಬೇಕೋ ಕೇಳಿ ಖಂಡಿತ ನಾನು ಕೊಡ್ತೀನಿ. ಈಶಾ ಎಂಟರ್ಪ್ರೈಸಸ್ ಸೇಲ್ಸ್ ಸರ್ವಿಸಸ್ ಆಲ್ ಟೈಪ್ ಆಫ್ ವೇಯಿಂಗ್ ಸ್ಕೇಲ್ಸ್ ಸ್ಪೇರ್ಸ್ ಕ್ಯಾಶ್ ಕೌಂಟಿಂಗ್ ಮಷಿನ್ ಬಿಲ್ಡಿಂಗ್ ಮಷಿನ್ ಡೂ ವಿಸಿಟ್ ಫೋರ್ತ್ ಬ್ಲಾಕ್ ದಾಸ್ ಕಾಂಪೌಂಡ್ ರಾಬರ್ಸನ್ ಪೆಟ್ KGF. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ 8618357351.